ಇದೀಗ ಬರ್ತಾ ಇರುವ ಬಿಗ್ ಬ್ರೇಕಿಂಗ್ ನ್ಯೂಸ್ ಪ್ರಕಾರ ಅಂಬುಛೇದನ ಮಾಡಲಿರೋದು ತಹಶೀಲ್ದಾರ್ ನಾಗರಾಜ್ ಅವರು. ಆದ್ರೆ ಈ ಮೊದಲು ಪ್ರದೀಪ್ ಅವರು ಅಂಬುಛೇದನ ಮಾಡ್ತಾರೆ ಅಂತ ಹೇಳಲಾಗಿತ್ತು. ಆದ್ರೆ ಈಗ ತಹಶೀಲ್ದಾರ್ ನಾಗರಾಜ್ ಅವರೇ ಅಂಬುಛೇದನವನ್ನ ಮಾಡ್ತಾರೆ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ. ಮೆರವಣಿಗೆಯಲ್ಲಿ ಭಾಗಿಯಾದ ತಹಶೀಲ್ದಾರ್ ನಾಗರಾಜ್ ಅವರೇ ಅಂಬುಛೇದನವನ್ನು ನಡೆಸಲಿದ್ದಾರೆ. ನಗರದ ಫ್ರೀಡಂ ಪಾರ್ಕ್ ನಲ್ಲಿ ಸಂಜೆ 6:30 ಸುಮಾರಿಗೆ ಅಂಬುಛೇದನವನ್ನ ಮಾಡಲಾಗುತ್ತೆ. ಅಂಬು ಅಂದ್ರೆ ಬಾಳೆಗೊನೆ, ಬಾಳೆದಿಂಡು ಅಥವಾ ಬಾಳೆಗಿಡ, ಒಟ್ಟು ಬಾಳೆಯ ಒಂದು, ಇದಕ್ಕೆ ಅಂಬು ಅಂತ ಹೇಳಿ ಕರೀತಾರೆ. ಆ ಬಾಳೆಗಿಡವನ್ನ ಕಡಿಯುವುದಕ್ಕೆ ಅಂಬುಛೇದನ ಅಂತ ಹೇಳ್ತಾರೆ. ಪ್ರತಿ ವರ್ಷವೂ ಕೂಡ ಶಿವಮೊಗ್ಗ ನಗರದ ತಹಶೀಲ್ದಾರ್ ಇದನ್ನ ನಡೆಸ್ತಾರೆ. ಈ ಬಾರಿಯೂ ತಹಶೀಲ್ದಾರ್ ನಾಗರಾಜ್ ಅವರೇ ಅಂಬುಛೇದನವನ್ನ ನಡೆಸಲಿದ್ದಾರೆ. ನೂರಾರು ಸಂಖ್ಯೆಯಲ್ಲಿ ಪಾಲಿಕೆ ಸದಸ್ಯರು, ಜೊತೆಗೆ ಸಾವಿರಾರು ಸಂಖ್ಯೆಯ ಶಿವಮೊಗ್ಗ ನಗರದ ಜನರು, ದೂರ ದೂರದ ಜನರು ಈ ಒಂದು ಅಂಬುಛೇದನಕ್ಕೆ ಸಾಕ್ಷಿಯಾಗಲಿದ್ದಾರೆ.